वेलकम टू टी न्यूज़ बीजापुर। मैं हूं शकीर। पुलिस अधिकारी द्वारा हमला अभियुक्त। बीजापुर में शराब दुकान बंद करने का विरोध। गोल्ड और ज्वेलर्स मेकर निर्माता द्वारा दुकान बंद करने का विरोध। ग्रामीण पुलिस थाने सीपीआई शंकर गौड़ा पाटिल के खिलाफ हमला अभियुक्त। प्रदीप रविंद्र गिरगांवकर के ऊपर हमला अभियुक्त। रिश्तेदार के साथ पुलिस थाने से अगर हमला किया है, मामले में रिश्तेदार नाम पूछने की वजह पूछताछ के लिए पुलिस थाने में पहुंचा प्रदीप। इस तरह हमला किया है कि अभियुक्त प्रदीप हमला द्वारा निर्मित के खिलाफ कार्य लेने के लिए एसपी को अपील किया है। कार्य पूरा होने तक लड़ाई बनाने के लिए दुकान मालिकों को सावधान रहे। ಅದು ಸಹಿತ ನೀವು ತಗೊಳ್ರಿ, ನಾವು ಹೊಡೆದಿದ್ದಕ್ಕಿಲ್ಲ. ಯಾವ ಎದುರು ಕೃಷ್ಣ ಅಲ್ಲಿ ಹೋಗಿದೆ, ಈ ಬಂಗಾರದ ಏನಾಗಿದೆ ನೋಡಿ, ಸಂಬಂಧ ಹೋಗಿದೆ, ಆ ಸಂಬಂಧ ಹೋಗ್ಯಾನ ನಂಗೆ ಹೊಡೆದಿದ್ದಾರೆ, ಅದನ್ನು ನೋಡ್ರಿ ಸರ್. ಅಂದ್ರೆ ಮೊನ್ನೆ ಯಾಕ್ ಬಂದ್ ಚೆಕ್ ಮಾಡಿ ಸರ್? ಇದು 1907 ಸುತ್ತಲೇ ಹೊಡೆಸಿದ್ದದ, ಎಲ್ಲ ಉಲ್ಲಂಘನೆ ಮಾಡಿದ್ದದ. ಪೊಲೀಸ್ ಸ್ಟೇಷನ್ ಭೇಟಿ ಆಗ್ಲಾಕ್ ಹೋಗಿದ್ದಾಗ ಗ್ರಾಮೀಣ ಪೊಲೀಸ್ ಸ್ಟೇಷನ್, ಗೋಲ್ಮೋಡ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಭೇಟಿ ಆಗ್ಲಾಕ್ ಹೋಗಿದ್ದ. ಇಬ್ರು ವ್ಯಾಪಾರಸ್ಥರು, ಮಹಾರಾಷ್ಟ್ರದ ವ್ಯಾಪಾರಸ್ಥರು ಕರ್ಕೊಂಡ್ ಬಂದಾಗ ಅವ್ರ ಜೋಡಿ ಮಾತಾಡ್ಲಾಕ್ ಹೋಗಿದ್ದಾಗ ನಮ್ಮ ಸಿಪಿಐ ಆದ ಶಂಕರ್ ಗೌಡ ಬಸವನಗೌಡ ಅವರು ನನಗೆ ಕರೀತೀನಿ ಅವಾಚ್ಯ ಶಬ್ದನಲ್ಲಿ, ಏ ಬೋಸಡಿ ಮಾಗ್ಲಿ, ಬೂಸ್ಲೆ ಬೂಟ್ಲೆ ಹೊಡಿತೀನಿ, ನೀ ಇಲ್ಲಿ ಯಾಕೆ ಬಂದಿ, ನಮ್ ಸ್ಟೇಷನ್ ನಾಗ ನಿಂದೇನ್ ಕೆಲಸ ಹಿಂಗ ಅಂದಾಗ, ಇಲ್ಲ ಸರ್ ನಮ್ಮ ಮೂವ ವ್ಯಾಪಾರಸ್ಥರಾದಾರ, ನಾವು ವಿಜಯಪುರ ಜಿಲ್ಲಾ ವಿಶ್ವಕರ್ಮ ಅದೀವಿ, ಅವ್ರ ಕೇಳ ಸಂಬಂಧ ಇಲ್ಲ ಬಂದ್ರಿ, ಏನ್ ಕೇಳ್ತಿ, ಆ ಎದ ಸಂಬಂಧ ಬಂದ್ರಿ, ನಿಮ್ಗ ನಿಂದ ಮಲ್ರ ಮಾಡ್ತೀನಿ, ಏನಾವ್ಸಲ ಇಂತ ಇದಕ್ ಬಂದ್ರೆ ಅಡ್ಡ ಬಂದ್ರೆ ನೋಡ್ ಅಂತ ಆ ವಾಚ ಶಬ್ದನಲ್ಲಿ ಮಾತಾಡಿದ್ರು. ಮತ್ತ ಆ ಮಾತಾಡಿದಾಗ ನಾ ಎಸ್ ಪಿ ಕಡೆ ಹೋಗ್ತೀನಿ ಅಂದಾಗ, ಯಾ ಎಸ್ ಪಿ ಕಡೆ ಹೋಗ್ತಿ, ಹೋಗ ಯಾರು ಬೇಕಾದ ಏನ್ ನಮ್ ಮಾಡೋದಾಗಲಿಲ್ಲ, ಈ ತರ ಶಬ್ದ ಮಾತಾಡ್ಕೊಳ್ಳಿ, ನಾ ಓಡಿ ಎಸ್ ಪಿ ಕಡೆ ಹೋಗಿ ಇಷ್ಟಕ್ಕೆ ನಮ್ ಮುಗಿದ ಮಾತು ಎಸ್ ಪಿ ಅವ್ರು ಭೇಟ್ ಆಗಿನಿ. ಎಸ್ ಪಿ ಅವರು ನಂಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮ್ಗೆ ಯಾರು ಹೊಡೆದಿರೋ ಅವ್ರ ಮೇಲೆ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಅವ್ರ ಅಂದ್ರೆ ಏನ ಜೀವಕ್ಕ, ನಮ್ ಜೀವಕ್ ಬೆದರಿಕೆ ಹಾಕ್ಯಾರ, ಇದ್ರ ಮುಂದೆ ಜೀವಕ್ ಏನಾದ್ರೆ ಇದಕ್ಕೆ ಯಾರು ಜವಾಬ್ದಾರಿ? ಎಲ್ಲ ನಮ್ ತಾಲೂಕ್ ಇರ್ಲಿ, ಹೋಬಳಿ ಇರ್ಲಿ, ಜಿಲ್ಲಾ ಇರ್ಲಿ, ಎಲ್ಲ ಕೂಡಿಸಿ ದೊಡ್ಡ ಬೇಮುದ ಅಂಗಡಿ ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ. ಇವತ್ ನಮ್ಗೆ ಇಲ್ಲೇ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾ ಬೇಗ ಐಜಿ ಕಡೆ ಹೋಗ್ತೀವಿ, ಐಜಿ ಕಡೆ ನ್ಯಾಯ ಸಿಗ್ಲಿಲ್ಲ ಅಲ್ಲ ನಾ ವಿಧಾನಸೌಧ ತನಕ ಹೋಗ್ತೀವಿ. ಇಷ್ಟೇ ನಾನು ಮಾತನ್ನು ಮುಗಿಸ್ತೀನಿ, ನೀವು ಪತ್ರಕಾರ ಮಿತ್ರರನ್ನು ಸಹಕಾರ ಮಾಡ್ಬೇಕಂದ್ರೆ ನಂಬರ್ ವಿನ. ಪ್ರದೀಪ್ ರವೀಂದ್ರ ಗಿರ್ಗಾಂವ್ಕರ್ ಬಾಳು ಎರಡು.